ಸರಿ ನಿಮ್ಮ ಅಪ್ಪ ನಾವು ಇವನು ಪಲ್ಲೆಕೇಶದಲ್ಲಿ ಇದ್ದಾನೆ ಅನ್ಸುತ್ತೆ ಇವನು ಹಿಡ್ಕೊಳ್ಳಿ ದೇವಣಿ ಬಿಡ್ರಿ ಇವನು ಇದ್ದಾನೆ ಇವನು ಇದ್ದಾನೆ ಮೇನ್ ಆರೋಪಿ ಬಿಡಿ ಸ್ನೇಹಿತರೆ ಇವರೆಲ್ಲ ಮಾಧ್ಯಮದವರ ಈ ಸಂವಿಧಾನದಲ್ಲಿ ನಾಲ್ಕನೆಯ ಸ್ಥಾನಮಾನವನ್ನು ಕೊಟ್ಟಿರುವಂತಹ ಮಾಧ್ಯಮದವರ ಇವರು ಪತ್ರಕರ್ತರ ಇವರು ವರದಿಗಾರರ ಇವರು ಒಬ್ಬ ವ್ಯಕ್ತಿ ಮಾಧ್ಯಮದವರ ಮುಂದೆ ನಿಂತು ಏನೋ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ ಅವನಿಗೆ ಅನಿಸಿದ್ದನ್ನ ಅವನ ಕೇಳ್ತಾ ಇದ್ದಾನೆ ಅವನ ಹಕ್ಕದು ಕೇಳ್ತಾ ಇದ್ದಾನೆ ಇವರಿಗೆ ಸಾಧ್ಯ ಆಯ್ತು ಅಂದ್ರೆ ಅಷ್ಟು ಜನ ಬುದ್ಧಿವಂತರಿದ್ರಲ್ಲ ಕ್ಯಾಮ್ರಾಮನ್ಗಳಿದ್ರು ವರದಿಗಾರರಿದ್ರಲ್ಲ ಸಾಧ್ಯ ಆದ್ರೆ ಅವನ ಕೂರಿಸ್ಕೊಂಡು ಅವನಿಗೆ ನಿಲ್ಲಿಸ್ಕೊಂಡು ಅವನ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿತ್ತು ಅದು ಪತ್ರಕರ್ತರು ಅಂತ ಹೇಳೋದು ಅದನ್ನು ಬಿಟ್ಟು ಅವನ ಪ್ರಶ್ನೆ ಕೇಳಿದಕ್ಕೆ ಅವನ ಮೇಲೇನೆ ಹರಿಹಾಯ್ದು ಅವನನ್ನು ಹಿಂಬಾಲಿಸಿಕೊಂಡು ಹೋಗಿ ಅವನನ್ನು ನೀನೇ ಕೊಲೆಗಾರ ನೀನೇ ಅದ್ರಲ್ಲಿ ಆರೋಪಿ ನೀನೇ ಕುಡುಕ ಹಾಗೆ ಹೀಗೆ ಅಂತೇಳಿ ಅವನನ್ನು ಹಿಂಬಾಲಿಸ್ಕೊಂಡು ಹೋಗಿ ಪೊಲೀಸ್ನವರಿಗೆ ಕೊಟ್ಟು ಪೊಲೀಸ್ನವ್ರನ್ನ ಏನೋ ಸ್ಟೇಷನ್ಗೆ ತಗೊಂಡೋದ್ರು ಅಂತ ಒಂದು ಸುದ್ದಿ ಬಂತಲ್ಲ ಈ ವಿಡಿಯೋ ನೋಡಿದಾಗ ನಿಮ್ಗೆ ಏನನ್ಸುತ್ತೆ ಹೇಳಿ ಯಾವ ಹಂತಕ್ಕೆ ಹೇಳ್ತಿದ್ದೀರಿ ನೀವು ನಿಮ್ಗೆ ಜವಾಬ್ದಾರಿ ಇದೆ ನಿಮ್ಮದೇ ಆದಂತಹ ಒಂದು ಜವಾಬ್ದಾರಿ ಇದೆ ಈ ದೇಶದ ಸಂವಿಧಾನ ನಿಮಗೆ ಜವಾಬ್ದಾರಿ ಕೊಟ್ಟಿದೆ ದರ್ಶನ್ ಮಾಡಿರುವಂತದ್ದು ಘೋರ ಅಪರಾಧ ಅದು ಸಾಬೀತಾಯ್ತು ಅಂತಂದ್ರೆ ಅವರಿಗೆ ಏನು ಕಾನೂನು ನಮ್ಮ ಸಂವಿಧಾನದಲ್ಲಿ ಏನು ಶಿಕ್ಷೆ ಇದೆಯೋ ಆ ಶಿಕ್ಷೆ ಅಷ್ಟು ಕೊಡಬೇಕಾಗುತ್ತೆ ಅದನ್ನು ಅನುಭವಿಸಲೇಬೇಕಾಗುತ್ತೆ ಯಾರ ಪ್ರಾಣವನ್ನ ತೆಗೆಯೋದಕ್ಕೆ ಯಾರಿಗೂ ಸಹ ಹಕ್ಕಿಲ್ಲ ಕಾನೂನನ್ನ ಯಾರು ಕೈಗೆ ತಗೋಬಾರ್ದು ಈಗ ದರ್ಶನ್ ಮಾಡಿರುವಂತಹ ತಪ್ಪುಗಳನ್ನ ಹೇಳ್ತಾ ಇದ್ದೀರಿ ನಾವು ಹೇಳ್ತಾ ಇದ್ದೀರಿ ನೀವು ಹೇಳ್ತಾ ಇದ್ರಿ ಎಲ್ಲರೂ ಹೇಳ್ತಾ ಇದ್ದೀರಿ ಆದ್ರೆ ನೀವು ಮಾಡಿದ್ದೇನು ನೀವು ಅಷ್ಟು ಜನ ಮಾಧ್ಯಮದವರು ಅವನಿಂದ ಓಡೋಗ್ತಿರಲ್ಲ ಲೋಗೋ ಹಿಡ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡು ಕಳ್ಳ 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 ಕೊಲೆಗಾರ ಕೊಲೆಗಾರ ಅಂತ ಹೋಗ್ತಾ ಇದ್ದೀರಲ್ಲ ನೀವು ಮಾಡ್ತಾ ಇರೋದೇನು ಒಬ್ಬ ಅವನ ಅಭಿಮಾನಿನೋ ಒಬ್ಬ ಸಾಮಾನ್ಯ ವ್ಯಕ್ತಿನೋ ಅವನಿಗೇನೋ ನೋವಾಯ್ತು ತನ್ನ ನಾಯಕ ನಟನಿಗೆ ಈ ರೀತಿ ಆಯ್ತು ಅಂತ ನೋವಾಗಿ ಅವನು ನಿಮಗೆ ಪ್ರಶ್ನೆ ಹಾಗಾದ್ರೆ ನಿಮ್ಮನ್ನ ಯಾರು ಪ್ರಶ್ನೆ ಮಾಡಲೇಬಾರ್ದ ನೀವು ಪ್ರಶ್ನಾತೀತರ ಅವನು ಪ್ರಶ್ನೆ ಮಾಡ್ತಾನೆ ಅಂದ್ರೆ ಅವ್ನು ನಿಲ್ಲಿಸ್ಕೊಂಡು ಆಯ್ತಪ್ಪ ನಿಮ್ಗೆ ಹೇಳ್ತೀವಿ ಅಂತೇಳಿ ಯಾರಾದ್ರೂ ಒಬ್ರು ಬುದ್ಧಿವಂತರು ವಿದ್ಯಾವಂತರಲ್ವಾ ನೀವುಗಳು ನಿಮ್ ವಿದ್ಯಾವಂತರು ತಾನೆ ನೀವು ಅವನಿಗೆ ಸಮಜಾಯಿಷಿ ಕೊಡ್ಬೇಕು ಅವನಿಗೆ ಇದಂಗಿಲ್ಲ ಹಿಂಗಂತ ಹೇಳ್ಬೇಕು ಅವನಿಗೆ ಕಾನೂನು ಬಗ್ಗೆ ಅರಿವು ಮೂಡಿಸ್ಬೇಕು ಅದಕ್ಕೆ ತಾನೆ ನೀವು ಪತ್ರಕರ್ತರು ಅಂತ ಹೇಳೋದು ನೀವುಗಳೇ ಈ ರೀತಿಯಾಗಿ ಮಾಧ್ಯಮದವರಾಗಿ ಈ ರೀತಿ ನಡವಳಿಕೆ ನಡೆದ್ಕೊಂಡ್ರೆ ಯಾರು ಈ ಮಾಧ್ಯಮದವ್ರಿಗೆ ಯಾರು ಗೌರವ ಕೊಡ್ತಾರೆ ಹೇಳಿ ಈಗಾಗಲೇ ಎಲ್ಲ ಸ್ಯಾಟಲೈಟ್ ಚಾನೆಲ್ಗಳಂದ್ರೆ ಗೋಧಿ ಮೀಡಿಯಾ ಅಂತೇಳಿ ಎಲ್ಲ ಹಾಡ್ಕೊಳ್ಳೋ ಪರಿಸ್ಥಿತಿಗೆ ತಂದಿಟ್ಟಿದ್ದೀರಿ ಆದರೂ ಸಹ ನಿಮಗೆ ಬುದ್ಧಿ ಬಂದಿಲ್ಲ ಅಂತಂದ್ರೆ ಈ ವಿಡಿಯೋವನ್ನು ನೋಡಿದಾಗ ನಿಜಕ್ಕೂ ಬಹಳ ಬೇಸರ ಆಗುತ್ತೆ ನೀವು ಮಾಡ್ತಾ ಇರುವಂತಹ ಕಥೆಗಳು ಪ್ರತಿನಿತ್ಯ ಒಬ್ಬ ಕೊಲೆ ಆರೋಪ ಹೊತ್ತಿರುವಂತಹ ಒಬ್ಬ ಆರೋಪಿ ಅವನ ಚಿತ್ರನಟ ಆಗಿರಲಿ ಯಾರೇ ಆಗಿರಲಿ ಸ್ಟೇಷನ್ ಅಲ್ಲಿ ಇದ್ದಾನೆ ಅವನನ್ನು ಪೊಲೀಸ್ ಕಸ್ಟಡಿನಲ್ಲಿದ್ದಾನೆ ಅಲ್ಲಿ ವಿಚಾರಣೆ ನಡೀತಾ ಇದೆ ಮಹಾಜರ್ ನಡೀತಾ ಇದೆ
ಎಲ್ಲವನ್ನೂ ಸಹ ನಿಮ್ಗೆ ಪೊಲೀಸ್ ಇಲಾಖೆಯವರು ಬಂದು ಹೊರಗಡೆ ಬಂದು ಬನ್ರಪ್ಪ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಇಂಚಿಂಚು ನಿಮ್ಗೆ ಕೊಡ್ತಾರ? ನೀವು ವರದಿ ಮಾಡಿ ಖಂಡಿಸಿ, ಯಾರು ಬೇಡ ಅಂತಾರೆ? ಎಲ್ಲರೂ ಖಂಡಿಸಬೇಕಾಗಿರುವಂಥದ್ದು, ಎಲ್ಲರೂ ಅದೇ ರೀತಿ ಮಾತಾಡಬೇಕಲ್ಲ. ನಾವು ಸಹ ಕೇಳ್ತಾ ಇದೀವಲ್ಲ, 12.5 ವರ್ಷದಿಂದ ಕೇಳ್ತಾ ಇದೀವಲ್ಲ ಮಾಧ್ಯಮಗಳವರಿಗೆ, ಸೌಜನ್ಯ ಪ್ರಕರಣದಲ್ಲಿ ಯಾಕಪ್ಪ ಸಹಕಾರ ಕೊಡ್ತಾ ಇಲ್ಲ, ಯಾಕೆ ವಯಸ್ಸು ತೆಗಿತಾ ಇಲ್ಲ ಅಂತ ಕೇಳ್ತಾ ಇದೀವಲ್ಲ. ಯಾರಾದರೂ ಒಬ್ಬರಾದರೂ ಬಂದು ಹೌದು ಸೌಜನ್ಯಗೆ ಅನ್ಯಾಯ ಆಗಿದೆ, ಅವ್ರು ಹೋರಾಟ ಮಾಡ್ತಾ ಇದ್ರೆ, ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಯಾವತ್ತಾದ್ರೂ ಮಾತಾಡಿದ್ರ? ಎರಡು ಬಾರಿ, ಒಂದ್ಸರಿ ದೆಹಲಿಯಲ್ಲಿ ನಿಮ್ಮದೇ ಲೋಗೋಗಳನ್ನು ಇಟ್ಕೊಂಡು ಬೈಟ್ ತಗೊಂಡು, ಒಂದು ಸರಿ ಎಂತಹ ಮೋಸ ಮಾಡಿದ್ರಿ ಕನ್ನಡಿಗರಿಗೆ ನೀವು? ಮಂಗಳೂರಿನಲ್ಲಿ ಪ್ರೆಸ್ ಮೀಟ್ ಆದಾಗ ಬೈಟ್ ತಗೊಂಡು ಎಂತಹ ಮೋಸ ಮಾಡಿದ್ರಿ ನೀವು? ಇವತ್ತು ಸಂಸ್ಕಾರ ಸಂಸ್ಕಾರಗಳ ಮಾತುಗಳಾಡ್ತಾ ಇದ್ರಿ. ಅಜಿತ್ ಹನುಮಕ್ಕನವರು ಸುವರ್ಣ ವಾಹಿನಿಯಲ್ಲಿ ಕುತ್ಕೊಂಡು ಸಂಸ್ಕಾರ ಮಾತುಗಳಾಡ್ತಾರೆ, ಅವರದೇ ವರದಿಗಾರ ಹೇಳ್ತಾನೆ ಹೇ ನೌಡೆ ಅಂತ ಹೇಳ್ತಾನೆ, ಹಾದಿ ಬೀದಿನಲ್ಲಿ ನೌಡೆ ಅಂತ ಹೇಳ್ತಾನೆ, ಅವರವರಲ್ಲೇ ಕಚ್ಚಾಟಗಳು. ಇದು ಸಂಸ್ಕಾರವಂತರು ಮಾಡುವಂತಹ ಕೆಲಸ ಅಲ್ಲ. ಪತ್ರಕರ್ತರನ್ನ ಯಾರಾದರೂ ಪ್ರಶ್ನೆ ಮಾಡಿದ್ರೆ ನಿಮ್ಮಲ್ಲಿ ಅಲ್ಲಿ ತಲೆಯಲ್ಲಿ ಬುದ್ಧಿ ಇದ್ರೆ ಅವನಿಗೆ ನಿಲ್ಸ್ಕೊಂಡು ಉತ್ತರ ಕೊಡಿ. ಅದು ಬಿಟ್ಟು ಅವನನ್ನೇ ಒಬ್ಬ ಆರೋಪಿ ತರ ಮಾಡಿ ಅವನನ್ನೇ ಓಡಿಸ್ಕೊಂಡು ಹೋಗ್ತೀರಿ, ಅವನಿಗೆ ದೊಡ್ಡ ಸ್ಟೋರಿ ಮಾಡ್ತೀರಿ ಅಂತಂದ್ರೆ ಎಷ್ಟು ನಾಚಿಕೆಗೇಡಿನ ಸಂಗತಿ ಅಲ್ವಾ ಇದು? ನೀವು ಪ್ರಜ್ಞಾವಂತರ್ರಿ, ನಿಮ್ಗೆ ವಿದ್ಯಾ ಇದೆ, ನಿಮ್ಗೆ ನೀವು ಎಜುಕೇಟೆಡ್ ಅಂತಾನೆ ನಿಮ್ಗೆ ವರದಿಗಾರಾಗಿ ತಗೊಂಡಿರೋದು, ನೀವು ಅವನು ಸಮಜಾಯಿಷಿ ಕೊಡಬೇಕು. ಇದು ಬಹಳ ಬೇಸರದ ಸಂಗತಿ. ನಿಜಕ್ಕೂ ನಮ್ಮ ಮಾಧ್ಯಮಗಳು ಯಾವ ಹಂತಕ್ಕೆ ಹೋಗ್ತಾ ಇದಾವೆ, ಯಾವ ಇದಕ್ಕೆ ಹೋಗ್ತಾ ಇದೆ, ಸ್ಥಿಮಿತವನ್ನ ಕಳ್ಕೊಂಡು ಹೋಗ್ತಾ ಇದಾವೆ, ಬಹಳ ಬೇಸರದ ಸಂಗತಿ ಸ್ನೇಹಿತರೆ. ನಿಜಕ್ಕೂ ಈ ವಿಡಿಯೋ ನೋಡಿದಾಗ ಮೊನ್ನೆನೆ ಇದ್ರ ಬಗ್ಗೆ ಮಾತಾಡಬೇಕು ಅಂತಿದ್ದೆ, ಆದ್ರೆ ಯಾಕೋ ಬಹಳ ಬೇಸರ ಆಗಿತ್ತು. ಇವತ್ತು ವಿಡಿಯೋ ಪೂರ್ತಿ ನೋಡಿದಾಗ ಅನ್ನಿಸ್ತು, ನಿಜಕ್ಕೂ ನಮ್ಮ ಮಾಧ್ಯಮ, ನಮ್ಮ ಪತ್ರಕರ್ತರು ಸ್ಥಿಮಿತವನ್ನ ಕಳ್ಕೊಳ್ತಾ ಇದಾರಲ್ಲ, ಸ್ಥಿಮಿತವನ್ನ ಕಳ್ಕೊಂಡ್ಬಾರ್ದ್ರಿ. ಯಾವ ಪತ್ರಕರ್ತನಿಗೆ ತಾಳ್ಮೆ ಇರಬೇಕು, ಕೇಳಿಸಿಕೊಳ್ಳುವ ತಾಳ್ಮೆ ಇರಬೇಕು. ಬಹಳಷ್ಟು ಲೋಪದೋಷಗಳಿದೆ ನಿಮ್ಮಲ್ಲಿ ಸ್ನೇಹಿತರೆ. ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ. ಇವತ್ತು ಇಲ್ಲೊಬ್ಬ ದರ್ಶನ್ ಅಭಿಮಾನಿ ಕುಡಿದಿದ್ದಂತೆ, ಅದನ್ನೇನು ಬಿಡಿಸಿ ಹೇಳೋದು, ಮೀಡಿಯಾದವ್ರ ಜೊತೆ ಕಿರಿಕಿ, ನಿಮ್ಮಿಂದಾನೇ ಇದೆಲ್ಲ ಆಗ್ತಿರೋದು ಅಂತ. ಫಸ್ಟು ಇವನು ಓಡಿಸಿದ್ರು, ಇವನು ಯಾಕೋ ಅತಿ ಆದಾಗ ಬೆನ್ನಟ್ಕೊಂಡು ಬಂದು ಒದ್ದು ಕರ್ಕೊಂಡು ಬಂದು ಸ್ಟೇಷನಲ್ಲಿ ಕುಡಿಸ್ಕೊಂಡ್ರು. ನೋಡಿ ಒಂದ್ಸಲ ಪೂರ್ತಿ ಮೀಡಿಯಾದವ್ರ ಜೊತೆ ಗಲಾಟೆ, ನಿಮ್ಮಿಂದಾನೇ ಇದೆಲ್ಲ ಆಗ್ತಿರೋದು. ನಾವೇ ಹೇಳಿದೀವಿ.